नमस्ते एल्लरिगू वेजिस खजानागे स्वागत नान वसुधा इवत्तिन वीडियो दल्ली नानु गोधि हिट्टन्न उपयोगिसिकोंडु ओंदु रुचिकरवाद तिंडिन हेगे माडोदु अंत तोरिसिकोड्ता इदीनि तुंबा रुचिकरवाद हागू हेल्दी आद तिंडि इदु जास्ति एण्णे कूड बेकागोदिल्ल इदक्के नानु इल्लि ओंदु मिक्सिंग बौल तगोंडिदीनि अदक्के 1/2 कप आगोष्टु गोधि हिट्टन्न हाकोळ्ता इदीनि ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದೀನಿ ಇದನ್ನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ತಿಂಡಿನ ಬೆಳಗಿನ ಉಪಹಾರಕ್ಕೆ ಅಥವಾ ಸಂಜೆ ಲಘು ಉಪಹಾರಕ್ಕೆ ಇದನ್ನ ತಿನ್ನಬಹುದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ತಾ ಇದೀನಿ ಈ ತಿಂಡಿನ ನೀವು ಮಿಕ್ಕಿರೋ ಚಪಾತಿ ಹಿಟ್ಟಿನಿಂದ ಕೂಡ ಮಾಡ್ಕೊಳ್ಳಬಹುದು ಫ್ರೆಶ್ ಆಗಿ ಕಲಸ್ಕೊಂಡು ಮಾಡಬೇಕು ಅಂತ ಏನಿಲ್ಲ चपाती माड़ी मिक्किरो हिट्टिंद कूड़ा इदना माड़कोबहुदु चन्नागी नाद्कोंड नाद्कोंड कलस्कोंडता इदिनी इवागा अदर मेले ओंदु काल स्पून अष्टु एण्णेन हाकोंडु सुत्तलादना सवर कोंडु इट्कोल्ता इदिनी याकेंद्रे ಮೇಲ್ಮೈ ಹಿಟ್ಟು ಗಟ್ಟಿ ಆಗಬಾರದು ಅಂತ ಇದನ್ನ ಒಂದು 15 ನಿಮಿಷ ಹಾಗೆ ಮುಚ್ಚಿಟ್ಟಿರೋಣ ನೋಡಿ ಇವಾಗ 15 ನಿಮಿಷ ಆಗಿದೆ ಇದನ್ನ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದೀನಿ ನಾನು ನೋಡಿ ಇಷ್ಟು ಸಾಫ್ಟ್ ಆಗಿದೆ ಹಿಟ್ಟು ಇವಾಗ ಈ ಹಿಟ್ಟಿನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದೀನಿ ನಾನು ನಾವು ಜಾಮೂನ್ ಗೆಲ್ಲ ಹೇಗೆ ಮಾಡ್ತೀವಲ್ಲ ಅಷ್ಟು ಸಣ್ಣ ಉಂಡೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ತರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಈ ತರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಈ ತರ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದೀನಿ ಯಾವ ಶೇಪ್ ಅಲ್ಲಿ ಬೇಕಾದರೂ ಮಾಡ್ಕೋಬಹುದು ನೀವು ನಾನು ಇದೆ ತರ ಎಲ್ಲ ಉಂಡೆಗಳನ್ನು ಸ್ವಲ್ಪ ಒತ್ತಿ ಚಪಟೆಯಾಗಿ ಮಾಡ್ಕೊಂಡು ಇಟ್ಕೊಳ್ತಾ ಇದೀನಿ ಹಾಗೆ ನಾನು ಇಲ್ಲಿ ಒಂದು ಪಾತ್ರೆನ ತಗೊಳ್ತಾ ಇದೀನಿ ಅದಕ್ಕೆ 1 ಲೀಟರ್ ಅಷ್ಟು ನೀರನ್ನ ಕೂಡ ಹಾಕೊಂಡ್ತಾ ಇದೀನಿ ನೀರು ಸ್ವಲ್ಪ ಬಿಸಿಯಾಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಕೂಡ ಅದಕ್ಕೆ ಹಾಕೊಂಡಿದೀನಿ ನೀರು ಚೆನ್ನಾಗಿ ಕುದಿಬೇಕು ಇವಾಗ ನಾವು ಮಾಡಿ ಇಟ್ಕೊಂಡಿರೋ ಗೋಧಿ ಹಿಟ್ಟಿನ ಉಂಡೆಗಳನ್ನ ಆ ನೀರಲ್ಲಿ ಹಾಕೊಳ್ಳೋಣ ಒಂದು ನಿಮಿಷ ಆದ್ಮೇಲೆ ಇದನ್ನ ಈ ತರ ಒಂದು ಸತಿ ಮಗ್ಚ್ಕೊಂಡ್ರೆ ಆಯ್ತು ಹಾಗೆ ಇದನ್ನ ಚೆನ್ನಾಗಿ ಒಂದು 15 ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದೀನಿ ಹಾಗೆ ಒಂದು 10 ಪುದೀನ ಎಲೆಗಳನ್ನು ಕೂಡ ಹಾಕೊಂಡು ಎರಡು ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಒಣಮೆಣಸಿನಕಾಯಿನ ಕೂಡ ಹಾಕೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಹಾಗೂ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿನ ಕೂಡ ಅದಕ್ಕೆ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಗಿನ್ನ ಕಡಿಮೆ ಹಾಗೆ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಕೂಡ ಹಾಕೊಂಡಿದ್ದೀನಿ ಮತ್ತೆ ಅದಕ್ಕೆ ಒಂದು ಟೊಮೆಟೋನ ಈ ತರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಗೋಧಿ ಉಂಡೆಗಳು ಕೂಡ ಬೇಯತಾ ಇದೆ ನೋಡಿ ನೀರಿಗೆ ಹಾಕಿದ ತಕ್ಷಣ ತುಂಬಾ ಮೆತ್ತಗಾಗೂ ಆಗಿಲ್ಲ ಹಾಗೆ ಒಂದಕ್ಕೊಂದು ಅಂಟಿಕೊಳ್ಳತಾನೂ ಇಲ್ಲ ನೀಟಾಗಿ ಬಿಡಿಬಿಡಿಯಾಗಿ ಚೆನ್ನಾಗಿ ಬೆಂದಿದೆ ಸ್ಟೌನ ಆಫ್ ಮಾಡ್ಕೊಂಡು ಇದನ್ನ ಸೋಸ್ಕೊಂಡಿದ್ದೀನಿ ನೀರನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಇದನ್ನ ಹಾಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದಾಗ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಕೆಂಪಗಾಗಿದೆ ಇದು ಇಷ್ಟ ಆದ್ರೆ ಸಾಕು ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನ ಹಾಕೊಳ್ಳಲೇಬೇಕು ಅಂತ ಇಲ್ಲ ನಿಮ್ಮತ್ರ ಇಲ್ಲದೆ ಇದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬಹುದು ಅಥವಾ ಬೇರೆ ಯಾವುದಾದರೂ ಸೊಪ್ಪನ್ನು ಕೂಡ ಹಾಕೊಳ್ಳಬಹುದು ಆದ್ರೆ ಮೆಂತ್ಯ ಸೊಪ್ಪು ಹಾಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ
ಈರುಳ್ಳಿ ಹಾಗೂ ಮೆಂತ್ಯ ಸೊಪ್ಪು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ನಾವೀಗ ರುಬ್ಬಿಕೊಂಡಿರುವಂತ ಮಸಾಲೆನ ಹಾಕೋಬೇಕು ನೋಡಿ ಮಸಾಲೆನ ಹಾಕೊಂಡಿದ್ದೀನಿ ಹಾಗೂ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದೀನಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಅದಕ್ಕಿದ್ದ ಮಸಾಲೆನ ಕೂಡ ಈ ಮಿಕ್ಸರ್ ಗೆ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದೀನಿ ನಾವು ಗೋಧಿ ಹಿಟ್ಟಿನ ಉಂಡೆಗಳಿಗೆ ಸ್ವಲ್ಪ ಉಪ್ಪನ್ನ ಹಾಕಿದ್ವಿ ಹಾಗಾಗಿ ಇದನ್ನ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರುವಂತ ಗೋಧಿ ಹಿಟ್ಟಿನ ಉಂಡೆಗಳನ್ನ ಇದಕ್ಕೆ ಸೇರಿಸ್ಕೊಂಡು ಒಂದ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನ ಮುಚ್ಚಿ 1 ರಿಂದ 2 ನಿಮಿಷ ಬೇಯಿಸ್ಕೊಳ್ಳಬೇಕು ಇದರ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಹಾಗೆ ತಳ ಹತ್ತದಂಗೆ ಕೂಡ ಆವಾಗ ಆವಾಗ ಮುಚ್ಚಿಕೊಳ್ಳಬೇಕಾಗುತ್ತೆ ನೋಡಿ ಇವಾಗ ನಮ್ಮ ಗೋಧಿ ಹಿಟ್ಟಿನ ಬ್ರೇಕ್ಫಾಸ್ಟ್ ಅಥವಾ ತಿಂಡಿ ರೆಡಿ ಆಗಿದೆ ಗಮಗಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸಬರು ಯಾರಾದರೂ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು।